ಯಲ್ಬುರ್ಗಾ ಪಟ್ಟಣದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸಲಾಯಿತು. ನಾಡಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಸಚಿವ ಹಾಲಪ್ಪ ಬಸಪ್ಪ ಆಚಾರ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅತ್ಯಂತ ಮಹತ್ವಪೂರ್ಣವಾದದ್ದು. ಕೋವಿಡ್ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತೆ ತಾಯಂದಿರು ಮಾಡಿದ ಕೆಲಸ ನಾವೆಂದೂ ಮರೆಯಲು ಸಾಧ್ಯವಿಲ್ಲ. ಆದ್ದರಿಂದ ನಮ್ಮ ಸರ್ಕಾರ ಈ ಆಶಾ ತಾಯಂದಿರಿಗೆ 2,000 ರೂಪಾಯಿ ಗೌರವಧನ ಹೆಚ್ಚಿಗೆ ಮಾಡಿದೆ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತಾಯಂದಿರಿಗೆ 350 ಕೋಟಿ ರೂಪಾಯಿ ವೆಚ್ಚದಲ್ಲಿ 30 ಲಕ್ಷ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ನೀಡಿದೆ. ತಾಯಂದಿರ ಮಹತ್ವಪೂರ್ಣ ಯೋಜನೆಗಳಾದ ದೇಶಾದ್ಯಂತ 9 ಕೋಟಿ ಉಜ್ವಲ ಗ್ಯಾಸ್ ಮತ್ತು ಜಲಜೀವನ ಅಡಿಯಲ್ಲಿ ಮನೆ ಮನೆಗೆ ಶುದ್ಧ ನೀರು ಇಂಥ ಮಹತ್ವದ ಯೋಜನೆಗಳಿಗೆ ಮಂಜೂರಾತಿ ನೀಡಿದ್ದು ನಮ್ಮ ಸರ್ಕಾರದ ಸಾಧನೆ ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ನಿಗಮ ಎಂಡಿ ಅಮರೇಗೌಡ ಪಾಟೀಲ್, ಬಿಇಒ ಪದ್ಮ, ಅಕ್ಷರ ದಾಸೋಹ ನಿರ್ದೇಶಕ ಎಸ್ಎಂ ಕಳ್ಳಿ, ಕಾರ್ಮಿಕ ತಾಲೂಕಾ ಅಧಿಕಾರಿ ಸುಧಾ, ತಹಶೀಲ್ದಾರ್ ವಿಠಲ್ ಚೌಗ್ಲೆ, ಇಒ ಸಂತೋಷ್ ಬಿರಾದಾರ್, ಪಟ್ಟಣ ಪಂಚಾಯತ್ ಅಧ್ಯಕ್ಷ ಅಮರೇಶ್ ಹುಬ್ಬಳ್ಳಿ, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು, ಸ್ವಸಹಾಯ ಸಂಘದ ಮಹಿಳೆಯರು ಮತ್ತು ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ಹಡಪ ಜ್ಯೋತಿ, ಸಿಎ ಆದಿ, ಎನ್ಕೆಎಸ್ ಟಿವಿ 4, ಯಲ್ಬುರ್ಗಾ. ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು ಇಡೀ ರಾಷ್ಟ್ರದಿಂದ ನಾವು ನೀವೆಲ್ಲರೂ ನೋಡ್ತೀವಿ. ಇವತ್ತು ಯಾವ ತಾಯಂದಿರು ಯಾವ ಯೋಜನೆಗಳು ಕಾರ್ಯಕ್ರಮಗಳು ಹಿಂದ ಒಬ್ಬ ತಾಯಿ ಇದ್ರ ಕಷ್ಟ ಯಾವತ್ತು ಆ ತಾಯಿ ಗುರ್ತಾಗಲಿಲ್ಲ. ಯಾವ ಗುರ್ತಾಗಲಿಲ್ಲ ಅಂದ್ರೆ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ್ರು, ಬಂಗಾರ ಸ್ಪೂನ್ ಇಟ್ಕೊಂಡು ಹುಟ್ಟಿದ್ರು. ಹೀಗಾಗಿ ತಳಮಟ್ಟದ ತಾಯಂದಿರ ಕಷ್ಟ ಗುರ್ತಾಗಲಿಲ್ಲ. ಆದ್ರೆ ಇವತ್ತು ನರೇಂದ್ರ ಮೋದಿ ಅವರು, ಇವತ್ತು ಪ್ರಧಾನಿ ಆದಂತ ನರೇಂದ್ರ ಮೋದಿ ಅವರು ಈ ದೇಶದ 9 ಕೋಟಿ ತಾಯಂದಿರಿಗೆ ಮಳೆ ಬಂದಾಗ ರಾತ್ರಿ ಅಡಿಗೆ ಮಾಡಬೇಕಂದ್ರ ತೊಳೆದ ಕಡಿಗೆಯಾಗ ಆ ಅಡಿಗೆ ಮಾಡೋ ಮುನ್ನ ಆ ತಾಯಿಯ ಕಣ್ಣೀರು ಯಾರು ಗುರ್ತಾಕಿತ್ತು? ದೇವರು ಗುರ್ತಾಕಿತ್ತು. ಊಟ ಮಾಡೋ ಗಂಡಸರು ಗುರ್ತಾಕಿದ್ದಿಲ್ಲ. ಯಾರೇನು ಊಟ ಮಾಡಿ ಆ ಕಣ್ಣೀರು ಆ ತಾಯಿಯ ಕಷ್ಟ ಆ ದೇವರು ಮಾತ್ರ ಗುರ್ತಾಕಿತ್ತು. ಆದ್ರೆ ಇದನ್ನ ಅರಿತಂತ ನರೇಂದ್ರ ಮೋದಿ ಅವರು ಇವತ್ತು 9 ಕೋಟಿ ತಾಯಂದಿರಿಗೆ ಆ ಉಜ್ವಲ ಗ್ಯಾಸ್ ಅನ್ನು ಕೊಡುವುದರ ಮೂಲಕ ಆ ತಾಯಿಯ ಕಣ್ಣೀರನ್ನು ಒರೆಸಿದ್ದು ನರೇಂದ್ರ ಮೋದಿ ಅವರು ಅನ್ನೋದನ್ನ ಬಹುಶಃ ಯಾರು ಮರೆಯಕ್ಕಾಗಲ್ಲ. ಇವತ್ತು ಶ್ರೀಮಂತರ ಮನೆಯವರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಬಹಳ ಅರ್ಥಪೂರ್ಣವಾಗಿ ಇವತ್ತು ಮಾಡಬೇಕು. ಅದರ ಜೊತೆಗೆ ಇವತ್ತು ಪೌಷ್ಟಿಕ ಹಬ್ಬ ಆ ಒಂದು ದಿನವನ್ನು ಕೂಡ ಹಮ್ಮಿಕೊಳ್ಳಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರನ್ನು ಇವತ್ತು ಒಂದ್ ಕಡೆ ಸೇರಿಸ್ತಕ್ಕಂತ ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ.